ಇಟ್ಸ್ ಎ ವೆರಿ ಸೀರಿಯಸ್ ಇವತ್ತು ಜಿ ಟಿ ದೇವೇಗೌಡರು ನಾನು ಹೇಳಿರೋ ಹಲವಾರು ವಿಷಯನ ಕವರ್ ಮಾಡೋದು ನಿಮಗೆ ಕಷ್ಟ ಆಗುತ್ತೆ. ದಯಮಾಡಿ ಬೇಸರ ಮಾಡಿ ಇದನ್ನು ಇವತ್ತು ಮಾಡಿ, ಬೇಕಾದರೆ ನಾಳೆ ಅಥವಾ ನಾಡಿದ್ದು ಒಳ್ಳೆ ಊಟನೂ ಕೊಡ್ತೀನಿ. ಮೇಲ್ಗಡೆ ಬಾಳೆದಲ್ಲಿ ಹಾಕಿ ಎಲ್ಲ ಊಟ ಮಾಡಿ ಒಂದು ಹತ್ತು ಗಂಟೆ. ಧನ್ಯವಾದ. ಪ್ರಮುಖವಾಗಿರ್ತಕ್ಕಂತ ಕೊನೆ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ನಮ್ಮ ಸರ್ಕಾರವನ್ನ ಸಿಂಗಾಪುರದಲ್ಲಿ ಕೂತು ಬೀಳಿಸುವಂತ ಪ್ರಯತ್ನ ಇಲ್ಲ. ದಯಮಾಡಿ ಮಾತ್ರ ಯಾರ ಹೆಸರು ಮಾತ್ರ ಈಗ ದಯಮಾಡಿ. ತಮ್ಮೆಲ್ಲರಿಗೂ ಧನ್ಯವಾದ. ಎರಡು ಮಹತ್ವವಾದಂತ ಸಬ್ಜೆಕ್ಟ್ ನಿಮಗೆ ಸಿಕ್ತು. ಒಂದು ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ರಾಜ್ಯ ತುಂಬ ಪ್ರವಾಸ ಹೋಗ್ತಕ್ಕಂಥದ್ದು, ಮತ್ತು ಮುಂದಿನ ಪಾರ್ಲಿಮೆಂಟ್ ಚುನಾವಣೆ ಏಕಾಂಗಿಯಾಗಿ ಜನತಾದ ಹೋಗ್ತಕ್ಕಂಥದ್ದು, ಮತ್ತು ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ಏನು ಸಾಕಾರ ಆ ಕಡೆ ಈ ಕಡೆ ಕೊಟ್ಟು ಮಾಡ್ತಕ್ಕಂಥದ್ದು ಅದು ಶಾಸಕಾಂಗ ಪಕ್ಷಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಹಿಂದೆ ಸಪೋರ್ಟ್ ಮಾಡೋ ಬಿಲ್ಗಳ ಮೇಲಾಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ವಿಷಯದ ಆಧಾರದ ಮೇಲೆ ಹಿಂದೆ ಹಾಗೆ ನಡ್ಕೊಂಡ್ಬಂತು ನಡ್ಕೊಳ್ತು. ಸೊ ಜನತಾದಳ ಏಕಾಂಗಿಯಾಗಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಹೋಗುತ್ತೆ, ಅದನ್ನ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಧನ್ಯವಾದ.